उप मुख्यमंत्री डीके शिवकुमार सन्मान्य डीके शिवकुमार अवरिगे सन्मान्य डीके शिवकुमार अवरिगे ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಂಧುಗಳೇ ಪುತ್ತೂರಿನ ಬಾಲಿಂಗೇಶ್ವರ ಸನ್ನಿಧಿಗೆ ನನ್ನ ನಮನಗಳನ್ನು ಅರ್ಪಿಸಿ ಕೆಲವು ನಿಮಿಷಗಳ ಕಾಲ ಒಂದೆರಡು ಮಾತಾಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ನನ್ನನ್ನು ಪರಿಚಯ ಮಾಡುತ್ತಿದ್ದಂತ ಯುವಕರು ನಿಮ್ಮನ್ನ ಮಾತಿನಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರು ನಾನು ಮಾತಿನಲ್ಲಿ ಗೆಲ್ಲವನಲ್ಲ ಕೆಲಸದಲ್ಲಿ ಗೆಲ್ಲವನು ಹೃದಯದಲ್ಲಿ ಗೆಲ್ಲಂತವನು ಸೋ ನಮ್ದು ಏನಿದ್ರು ಕೆಲಸ ದೇವರ ವರನೂ ಕೊಡುವುದಿಲ್ಲ ಶಾಪನೂ ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಬಳಸಿಕೊಳ್ಳುತ್ತೀವಿ ಉಪಯೋಗಿಸಿಕೊಳ್ಳುತ್ತೀವಿ ಅದು ಬಹಳ ಮುಖ್ಯ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸುತ್ತೇನೆ ವೇದಿಕೆ ಮೇಲೆ ನಮ್ಮ ಪಕ್ಷದ ಮುಖಂಡರಾದಂತ ವಿನಯ್ ಕುಮಾರ್ ಸರ್ಕಿ ಅವರು ಇದ್ದಾರೆ ನಮ್ಮ ಮಂಜುನಾಥ್ ಬಂಡಾರಿ ಅವರು ಇದ್ದಾರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಹರೀಶ್ ಅವರು ಇದ್ದಾರೆ ಮಾಜಿ ಶಾಸಕರು ಶಕುನ್ಲಾ ಶೆಟ್ಟರ್ ಇದ್ದಾರೆ ವಿಶೇಷವಾಗಿ ಧರ್ಮಪೀಠದ ಗುರುಗಳಾದಂತ ಫಾದರ್ ಲಾರೆನ್ಸ್ ಅವರು ಇದ್ದಾರೆ ಮತ್ತೊಬ್ಬ ಧರ್ಮಪೀಠದ ಗುರುಗಳಂತ ಧರಣಿ ಅವರು ಇದ್ದಾರೆ ಇನ್ನು ಬಹಳ ಜನ ಮುಖಂಡರುಗಳೆಲ್ಲ ಕೂಡ ಇದ್ದಾರೆ ಎಲ್ಲರ ಹೆಸರು ತೆಗೆದುಕೊಳ್ಳೋದು ಸೂಕ್ತ ಅಲ್ಲ ಇವತ್ತು ನಾನು ಮತ್ತು ಮುಖಂಡರುಗಳೆಲ್ಲ ಸೇರಿ ಅಶೋಕ್ ರೈ ಮತ್ತು ಅವರ ಕುಟುಂಬ ಮಾಡ್ತಾರಂತ ಒಂದು ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ಕೆ ಶುಭ ಹಾರೈಸಿ ಇಡೀ ಸರ್ಕಾರ ನಿಮ್ಮ ಜೊತೆ ಇದೆ ನಾನು ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ ವೇದಿಕೆ ಮೇಲೆ ನೋಡ್ತಾ ಇದೆ ಕೀರ್ತಿ ಶೇಷ ಕೆಪಿ ಸಂಜೀವ್ ರೈ ವೇದಿಕೆ ಅಂತ ಹೇಳಿ ಈ ವೇದಿಕೆಗೆ ತನ್ನ ತಂದೆನ ಸ್ಮರಿಸಿಕೊಂಡು ಹೆಸರಿಟ್ಟಿದ್ದಾರೆ ಅಶೋಕ್ ರೈ ಮಾತಾಡಬೇಕಾದ್ರೆ ಅವರ ತಾಯಿ ಹೇಳಿದಂಥ ಕಿವಿ ಮಾತನ್ನು ಕೂಡ ಸ್ಮರಿಸಿಕೊಂಡಿದ್ದಾರೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನನ್ನ ಮಿತ್ರ ಅಂತ ಅಶೋಕ್ ರೈ ಅವರು ಇವತ್ತು ತನ್ನ ತಂದೆ ತಾಯಿನ ಎಲ್ಲ ಸ್ಮರಿಸಿಕೊಂಡು ಈ ಒಂದು ಧರ್ಮದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೃಷ್ಟವಂತವಂತ ಅಂತ ಹೇಳಿದ್ರೆ ಅವಕಾಶವನ್ನು ಪಡ್ಕೊಳ್ಳೋರು ಮಾತ್ರ ಅಲ್ಲ ಬುದ್ಧಿವಂತ ಅಂದರೆ ಅವಕಾಶವನ್ನು ಸೃಷ್ಟಿಸು ಹಂಗೆ ಈ ಪವಿತ್ರವಾದಂಥ ದಿನವನ್ನು 12 ವರ್ಷಗಳಿಂದ ಜನರ ಹೃದಯನ ಗೆಲ್ಲಬೇಕು ಅಂತ ಹೇಳಿ ಸಮಾಜದ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬಂದು ಜನರ ಸೇವೆಯನ್ನು ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳ್ತಾನೆ ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಬನಿ ಜೈ ತೇಭ್ಯಂ ತೇಭ್ಯಸ್ಥ ಧರ್ಮತ ಅಂತ ಅಂದರೆ ಮನುಷ್ಯ ಹುಟ್ಟುವಾಗ ನಾಲ್ಕು ಋಣದಂದೆ ಹುಟ್ಟನಂತೆ ಒಂದು ತಂದೆ ತಾಯಿ ಋಣ ಒಂದು ಗುರುವಿನ ಋಣ ಇನ್ನೊಂದು ದೇವರ ಋಣ ಮತ್ತೊಂದು ಸಮಾಜದ ಋಣ ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕತ್ತೆ ಹಂಗೆ ಇವತ್ತು ಅಶೋಕ್ ರೈ ಮತ್ತು ಅವರ ಕುಟುಂಬ ಧರ್ಮದಿಂದ ಈ ಸಮಾಜಕ್ಕೆ ನಿಮ್ಮೆಲ್ಲರ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವ್ರಿಗೊಂದು ಕೋಟಿ ನಮಸ್ಕಾರ ಮತ್ತು ಶುಭವನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ದೀಪಾವಳಿ ಹಬ್ಬ ನಿಮ್ಮೆಲ್ಲರ ಬದುಕಿನಲ್ಲಿ ಬಹಳ ಸಂತೋಷವನ್ನು ಬದುಕಿನಲ್ಲಿ ಬೆಳಕು ತರುವಂಥ ಒಂದು ಹಬ್ಬ ಆಚರಣೆ ಮಾಡಿಕೊಂಡು
ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನನಗೂ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ನಮ್ಮ ರಾಜ್ಯದ ಚುನಾವಣೆ ಆದರೆ ಅಶೋಕ್ ರೈ ಮತ್ತು ನನ್ನ ಬಾಂಧವ್ಯಕ್ಕೆ ಒಳಗಾಗಿ ಕಟ್ಟಿ ಇದನ್ನು ತಪ್ಪಿಸ್ಕೊಳ್ಳಕಾಗದೆ ಬಂದು ಇಷ್ಟು ದೊಡ್ಡ ಭವ್ಯ ಸಂಖ್ಯೆಯಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಪುರಂದರದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ ಹಂಗೆ ಪುತ್ತೂರಿಗೆ ಬಂದು ಎಲ್ಲ ಧರ್ಮ ಹಿರಿಯ ಗುರುಗಳನ್ನು ಸೇರಿ ಎಲ್ಲ ಸಮಾಜದವರು ಸೇರಿ ಪಕ್ಷಾತೀತವಾಗಿ ಎಲ್ಲರನ್ನೂ ಕೂಡ ಭೇಟಿ ಮಾಡುವಂತ ಒಂದು ಭಾಗ್ಯ ಅಶೋಕ್ ರೈಯರ್ ಒದಗಿಸ್ಕೊಟ್ರಲ್ಲ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ಜನಸೇವೆಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸ ಇಟ್ಟಿದ್ದಾರೆ ಸರ್ವಜ್ಞ ಒಂದು ಕಡೆ ಒಂದು ಮಾತು ಹೇಳ್ತೇನೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಅಂದರೆ ನಿಂಬೆಣ್ಣಂದರೆ ಈ ನಿಂಬೆಣ್ಣಿದೆಯಲ್ಲ ಎಲ್ಲ ಹುಳಿಗಳಕ್ಕಿನ್ನ ಭಾಳ ಶ್ರೇಷ್ಠವಾದ ಹುಳಿಯನ್ನೇ ಮಾವಿನ ಹುಳಿ ಹುಣಸೆಹಣ್ಣು ಹುಳಿ ದ್ರಾಕ್ಷಿ ಹುಳಿ ಹಿಂಗೆ ಎಲ್ಲ ಹುಳಿಗಳಿಗೆ ಭಾಳ ಶ್ರೇಷ್ಠ ನಿಂಬೆಹಣ್ಣು ಹುಳಿಯಂತೆ ಅದಾದ ಮೇಲೆ ದುಂಬಿಗಿಂ ಕರಿ ಇಲ್ಲ ಅಂದರೆ ಕಪ್ಪು ಈ ಮೈಕಲ್ಲಿದೆ ಕೂದಲಲ್ಲಿದೆ ಬಟ್ಟೆಲಿದೆ ಎಲ್ಲದಕ್ಕಿಂತ ನಮ್ಮ ಹಳ್ಳಿಲಿ ಈ ಓಡಾಡ್ತಿದ್ದ ದುಂಬಿ ಅದು ಕಪ್ಪು ಭಾಳ ಶ್ರೇಷ್ಠ ಅಂತೆ ಗ್ಲಾಸ್ ಇದ್ದಂಗೆ ಹೊಡಿತಾ ಇರ್ತಂತೆ ಎಲ್ಲ ಕಪ್ಪುಗಳಿಗೂ ಭಾಳ ಕಪ್ಪು ಅಂತೆ ಶಂಭುಕಿನ್ನ ಅಧಿಕ ದೇವರಿಲ್ಲ ಶಿವ ಈಶ್ವರ ನಿಮ್ಮ ಮಾಲಿಂಗೇಶ್ವರ ಎಲ್ಲ ಧರ್ಮ ದೇವರು ಕೂಡ ದೊಡ್ಡ ದೇವರು ನಮ್ಮ ಹಿಂದೂ ಧರ್ಮದಲ್ಲಿ ಅಂತ ಅಂದರೆ ಶಿವ ಅಂತೆ ಹಂಗೆ ಮಾಲಿಂಗೇಶ್ವರ ಅವನು ದೊಡ್ಡ ದೇವರು ಅಂತೇಳಿ ನಿಮಗೇಮ್ ಹುಳಿ ಇಲ್ಲ ದುಂಬಿಗೇಮ್ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಕೊನೆಗೆ ಏನು ಹೇಳ್ತೇನೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಅಂದರೆ ಎಲ್ಲ ಗುಣಗಳು ಕೂಡ ದೊಡ್ಡ ಗುಣ ಯಾವುದು ಅನ್ನೋ ನಂಬಿಕೆ ಹಂಗೆ ಅಶೋಕ್ ರೈ ಮತ್ತು ಕುಟುಂಬ ಈ ಪುತ್ತೂರಿನ ಮಹಾಜನತೆ ಮೇಲೆ ನಂಬಿಕೆಯನ್ನು ಇಟ್ಟು ಇಂಥ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ನಂಬಿಕೆಯನ್ನು ನೀವು ಕೂಡ ಎಲ್ಲ ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಶೋಕ್ ರೈರವರ ಭಾಷಣ ಕೇಳಿದೆ ಏನು ಆ ಸ್ಪೀಡು ಗುಡುಗು ಸಿಡ್ಲು ಮಳೆ ಬಿದ್ದೋಯ್ತದೇನೋ ಅಂತ ನಾನು ಅಂದ್ಕೊಂಡಿದ್ದೆ ಮಳೆ ಬೀಳಲಿಲ್ಲ ಅಂದರೆ ಅವರ ಭಾವನೆ ಅವರ ದುಃಖ ಅವರ ನೋವು ಜನರ ಬದುಕನ್ನು ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರದ ಮಹಾಜನತೆಗೆ ನಾನು ತಮ್ಮೆಲ್ಲರೂ ಕೂಡ ನಾನು ನಂದೊಂದು ಏನು ಭಾಳ ಸಂತೋಷದ ಅಂತ ವಿಚಾರ ಅಂದರೆ ಅವರನ್ನು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿದ್ದೀರಿ ಅದಕ್ಕೆ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಅವರಿಗೆ ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಬೇರೆ ಪಕ್ಷದಿಂದ ಬಂದರೂ ಕೂಡ ಭಾಳ ನಿಷ್ಠೆಯಾಗಿ ಕೆಲಸವನ್ನು ಮಾಡ್ತಾರೆ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅಂಥೇಳಿ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಕೂಡ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಎಲ್ಲರ ಮನಸ್ಸು ಏನಿದೆ ಎಲ್ಲರ ನಂಬಿಕೆ ಏನಿದೆ ಆ ನಂಬಿಕೆಯನ್ನು ತಾವೆಲ್ಲ ಉಳಿಸ್ಕೊಂಡು ಹೋಗ್ತೀರಿ ಅಂಥೇಳಿ ನಾನು ಅವ್ರ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟಿದ್ದೇನೆ ಅವರು ಆಗಾಗ ಬಂದು ಚೀಫ್ ಮಿನಿಸ್ಟರ್ ಹತ್ರ ಭಾಳ ಆತುರದಿಂದ ಜಗಳ ಮಾಡ್ತಾ ಇರ್ತಾರೆ ಏನಕ್ಕೂ ಇಲ್ಲ ನಿಮ್ಮ ಕೆಲಸಕ್ಕೋಸ್ಕರ ನಿಮ್ಮ ಕ್ಷೇತ್ರದ ಕೆಲಸಕ್ಕೋಸ್ಕರ ಆಗಾಗ ಬಂದು ಜಗಳ ಮಾಡ್ತಾ ಇರ್ತಾರೆ ನಾನು ಅವ್ರಿಗೆ ಬುದ್ಧಿ ಹೇಳ್ತಾ ಇರ್ತೀನಿ ಸ್ವಲ್ಪ ಲೇಟ್ ಮಾಡು ಸ್ವಲ್ಪ ಸ್ಲೋ ಮಾಡು ಭಾಳ ಸ್ಪೀಡಾಗಿ ಹೋಗ್ಬೇಡ ಸ್ವಲ್ಪ ತಾಳ್ಮೆಯಿಂದ ಇರು ಒಂದೊಂದು ವರ್ಷಕ್ಕೆ ಒಂದೊಂದು ಕೆಲಸ ಮಾಡಬೇಕು ಒಂದೇ ಸತಿ 5 ವರ್ಷಕ್ಕೆ ಮಾಡಿಬಿಟ್ರೆ ಇನ್ನೂ ಬೇಕಾದಷ್ಟು ಕೆಲಸ ಉಳ್ಕೊಳ್ತವೆ ಅಂತ ಅವ್ನಿಗೆ ಭಾಳ ಬುದ್ಧಿ ಹೇಳ್ತಾ ಇದ್ದೀನಿ ಏಕೆಂದರೆ ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ವಿನಯ್ ಕುಮಾರ್ ಸೊರ್ಕೆ ಇಬ್ಬರು 85ರಲ್ಲಿ ಅಸೆಂಬ್ಲಿ ಟಿಕೆಟ್ ತೊಗೊಂಡವರು ನಾನು 8 ಬಾರಿ ಸತತವಾಗಿ 9 ಎಲೆಕ್ಷನ್ಗೆ ನಿಂತಿದ್ದೀನಿ 8 ಬಾರಿ ಸತತವಾಗಿ ನಾನು ಎಲೆಕ್ಷನಲ್ಲಿ ಗೆದ್ದು ಈಗ ವಿಧಾನಸೌಧದಲ್ಲಿ ಈ ಸ್ಥಾನದಲ್ಲಿ ಕೂತಿದ್ದೀನಿ ಸೊ ಹಂಗೆ ಜನರನ್ನು ಗೆಲ್ಲಬೇಕು ವಿರೋಧಿಗಳನ್ನ ಗೆಲ್ಲಬೇಕು ಯಶಸ್ಸು ಸುಮ್ಮನೆ ಸಿಗೋದಿಲ್ಲ ಅವರ ವಾಯಸ್ಸೆಲ್ಲ ಕೇಳಿದೆ ವಾಯಸ್ಸು ಶಕ್ತಿ ಸಾಮರ್ಥ್ಯ ಎಲ್ಲ ಇಲ್ಲೆಲ್ಲ ನೋಡಿದೆ ಯಶಸ್ಸು ಕಾಣಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು
ದಾನಶೂರಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ವಿದುರನ ನೀತಿ ಇರಬೇಕು, ಭೀಮನ ಬಲ ಇರಬೇಕು, ಕೊನೆಗೆ ಕೃಷ್ಣನ ತಂತ್ರ ಇರಬೇಕು. ಆಗ ಮಾತ್ರ ಯಶಸ್ಸು ಕಾಣಲಿಕ್ಕೆ ಸಾಧ್ಯ. ಸೊ ಈ ಎಲ್ಲ ಗುಣಗಳು ಕೂಡ ನನ್ನ ಮಿತ್ರ ಅಶೋಕನ ಹತ್ರ ಇದೆ ಅಂತೇಳಿ ನನಗೆ ಭಾಳ ಸಂತೋಷ ಆಗ್ತದೆ. ಇವತ್ತು ಇಬ್ಬರು ಧರ್ಮಗುರುಗಳ ಕೈಲಿ ಭಾಷಣ ಮಾಡಿಸಿದ್ರು. ಅವರು ಇನ್ನೂ ಭಾಳ ದೊಡ್ಡ ನಾಯಕರುಗಳೆಲ್ಲ ಇದ್ದರು, ಅದು ಬಿಟ್ಬಿಟ್ಟು ನಮ್ಮ ಧರ್ಮಗುರುಗಳು ಇಬ್ಬರು ಕೈಲಿ ನಮ್ಮ ಕ್ರೈಸ್ತ ಧರ್ಮ ಮತ್ತು ನಮ್ಮ ಮುಸಲ್ಮಾನ್ ಧರ್ಮ ಎಲ್ಲ ಇಬ್ಬರು ಧರ್ಮದ ಪೀಠದ ಅಧ್ಯಕ್ಷಗಳ ಹತ್ರ ಮಾತಾಡಿಸಿದ್ರು. ಅವ್ರಿಗೊಂದು ನಂಬಿಕೆ ಏನು ನನಗೆ ಕಾಣ್ತಾ ಇದೆ ಅಂದರೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಅದರಲ್ಲಿ ಅವರಿಗೆ ಅಪಾರವಾದಂಥ ನಂಬಿಕೆ ಇದೆ ಅನ್ನೋದಕ್ಕೆ ಈ ವೇದಿಕೆಯನ್ನು ಸೃಷ್ಟಿ ಮಾಡಿರೋದೇ ಸಾಕ್ಷಿ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಇವತ್ತು ಸುಮಾರು 80,000 ಜನರಿಗೆ ಬಟ್ಟೆ ವಸ್ತ್ರ ದಾನ ಮಾಡ್ತಾ ಇದ್ದಾರೆ ಅಂಥೇಳಿ ವಿನಯ್ ಕುಮಾರ್ ಸೊರ್ಕಿ ಅವರು ನನಗೆ ಕಿವಿಯಲ್ಲಿ ಹೇಳಿದ್ರು. ಅವ್ರು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಲಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ, ಮಕ್ಕಳ ಬದುಕಿನಲ್ಲಿ ಬದಲಾವಣೆ ಬಗ್ಗೆ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂಥೇಳಿ ನನ್ನ ಹತ್ರ ಬಂದು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದ್ರು. ಇವತ್ತು ಮಕ್ಕಳ ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಕೆಲವರು ಭಾವನೆ ಮೇಲೆ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ನಮ್ದು ಹಂಗಿಲ್ಲ. ಅವರು ಈ ವಿಚಾರವನ್ನು ಹೇಳಿದರು, ನಮ್ಮ ಕಾರ್ಯಕ್ರಮಗಳಿಗೆ ಹೇಳಿದರು, 5 ಗ್ಯಾರಂಟಿ ಬಗ್ಗೆ ಹೇಳಿದರು. ನಾವು ಏನಿದ್ರು ನಾವು ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತೀವಿ. ಇವತ್ತು ಯಾವುದೇ ಆಗಲಿ ನಮ್ಮ ಪಕ್ಷ ಯಾವುದೇ ಕಾರ್ಯಕ್ರಮನ ಕೊಟ್ಟಾಗ, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಬಡವ್ರಿಗೆ ಸೈಟ್ ಕೊಡೋದಿರ್ಬೋದು, ಹುಡುಗನಿಗೆ ಭೂಮಿ ಕೊಟ್ಟದ್ದಿರ್ಬೋದು, ಬ್ಯಾಂಕಿನ ರಾಷ್ಟ್ರೀಕರಣ ಇರ್ಬೋದು, ಈಗೇನು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು, ಗಟ್ಟಿ ಆಯಿತು ಇಲ್ವೋ ಕೈ? ಸೊ ಎಲ್ಲರಿಗೂ ಕೂಡ ಮನೆಯಲ್ಲಿ ಅವ್ರು ಹೇಳ್ತಾ ಇದ್ರು, 1,20,00,000 ಹೆಣ್ಣುಮಕ್ಳಿಗೆ ನನ್ನ ತಾಯಿಂದಿರಿಗೆ ನೇರವಾಗಿ ಯಾರು ಲಂಚ ಇಲ್ಲದೆ, BJP ಇಲ್ಲ, ದಳ ಇಲ್ಲ, ಕಾಂಗ್ರೆಸ್ ಅಂತಿಲ್ಲ, ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹೋಗ್ತಾ ಇದೆ. ಎಲ್ಲರೂ ಕೂಡ ಮನೆಯಲ್ಲಿ ಫ್ರೀ ಕರೆಂಟನ್ನು 200 ಯೂನಿಟ್ವರೆಗೂ ಉಚಿತವಾಗಿ ಕರೆಂಟು ಕೊಡ್ತಾ ಇದ್ದೇವೆ. ಎಲ್ಲ ನನ್ನ ತಾಯಂದಿರು ಎಲ್ಲ ಶಕ್ತಿ ಯೋಜನೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ, ಧರ್ಮಕ್ಷೇತ್ರಕ್ಕೆ, ಮಕ್ಕಳಿಗೆ, ಕುಟುಂಬಕ್ಕೆ, ಶಾಲೆಗೆ, ಕೆಲಸಕ್ಕೆಲ್ಲ ಸರ್ಕಾರಲ್ಲಿ ಹೋಗ್ತಾ ಇದ್ದಾರೆ. ಎಲ್ಲರೂ ಕೇಳಿ 10 kg ಅಕ್ಕಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ, ಯುವಕರಿಗೆ ಮಾಡ್ತಾ ಇದ್ದೇವೆ. ಎಂತಕ್ಕೋಸ್ಕರ ಈ ಕಾರ್ಯಕ್ರಮ ರೂಪಿಸಿದ್ದೇವೆ ಅಂದರೆ, ಬದುಕಿಗೋಸ್ಕರ. ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ, ಆದಾಯ ಪಾತಾಳಕ್ಕೆ ಹೋಗಿದೆ, ಇದನ್ನೆಲ್ಲ ಕೂಡ ನಾವು ನಿಲ್ಲಿಸಬೇಕು, ಸಹಾಯ ಮಾಡಬೇಕು ಅಂತೇಳಿ ಇಂಥ ದೊಡ್ಡ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ಅಶೋಕ್ ರೈ ಮತ್ತು ಅವರ ಕುಟುಂಬದವರು ಇವತ್ತು ಇಂಥ ದೊಡ್ಡ ಕೆಲಸವನ್ನು, ಸಮಾಜದ ಕೆಲಸವನ್ನು, ಸಮಾಜದ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಇವತ್ತು ತೊಡಸ್ಕೊಂಡು ರಾಜಕಾರಣದಲ್ಲಿ ಇಟ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ನಾನು ಕೂಡ ಅನೇಕರ ಹತ್ರ ಚರ್ಚೆ ಮಾಡಿದ್ದೇನೆ. ನಾನು ಇಲ್ಲಿ 6-7 ಗಂಟೆ ಆದಮೇಲೆ ಈಗ ಮಂಗಳೂರು ಜಿಲ್ಲೆ ಈ ಡ್ರೈ ಸಿಟಿ ಆದಂಗೆ ಆಗ್ಬಿಟ್ಟಿದೆ. ಸಾಯಂಕಾಲ ಆದಮೇಲೆ ರಸ್ತೆಯಲ್ಲಿ ಜನ ಓಡಾಡೋರೇ ಇಲ್ಲ. ಅನೇಕ ಕೋಮುಗಲೆಗಳು ಮತ್ತೊಂದು ಎಲ್ಲ ಕೂಡ ಆಗಿ ಎಲ್ಲ ಇಲ್ಲಿ ಅತಿ ಹೆಚ್ಚು ದೊಡ್ಡ ಬ್ಯಾಂಕ್ಗಳಿದ್ದು ಆ ಬ್ಯಾಂಕ್ಗಳೆಲ್ಲ ಮಾಯ ಆಗ್ತಾ ಇದೆ. ಅನೇಕ ವಿದ್ಯಾಸಂಸ್ಥೆಗಳು, ಇಡೀ ದೇಶದಲ್ಲೇ ಒಂದು ದೊಡ್ಡ ವಿದ್ಯಾಸಂಸ್ಥೆಗಳು ಈ ಮಂಗಳೂರು ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ, ಅದಕ್ಕೂ ಕೂಡ ಈಗ ಕೆಲವು ಗಲಾಟೆಗಳು ನೋಡಿ ಮಕ್ಕಳು ಬರೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದಕ್ಕೆ ನಾನು ಏನಾದ್ರು ಎಲ್ಲ ಜನ ಸೌದಿ ಅರೇಬಿಯಾ, ಬೇರೆ ಬೇರೆ ಕಡೆ, ಮುಂಬಯಿ, ಬೆಂಗಳೂರಿಗೆ ಎಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ ಉದ್ಯೋಗಕ್ಕೋಸ್ಕರ, ಇದನ್ನು ನಿಲ್ಲಿಸಬೇಕು ಅಂಥೇಳಿ ನಮ್ಮೆಲ್ಲ ಮುಖಂಡಗಳು ಎಲ್ಲ ಸೇರಿ ನನಗೆ ಕಿವಿ ಮಾತು ಹೇಳಿದ್ದಾರೆ, ಏನಾರು ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಿಸ್ಬೇಕು ಅಂಥೇಳಿ. ಅದಕ್ಕೆ ಈ ಕರಾವಳಿ ಪ್ರದೇಶದಲ್ಲಿ
ಇವತ್ತು ಅತಿ ಹೆಚ್ಚು ದೇವಸ್ಥಾನಗಳು ನಿಮ್ಮಲ್ಲೇ ಇದೆ ಎಲ್ಲ ಕ್ಷೇತ್ರಗಳು ಇವತ್ತು ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸುಮಾರು ಈ ಕರಾವಳಿ ಪ್ರದೇಶ 300 ಕಿಲೋಮೀಟರ್ ಸಮುದ್ರ ಇದೆ ಯಾವ ರಾಜ್ಯಕ್ಕೂ ನಮ್ಮದೇನ್ ಕಡಿಮೆ ಇಲ್ಲ ಗೋವಾಗೂ ಕಡಿಮೆ ಇಲ್ಲ ಕೇರಳಗೂ ಕಡಿಮೆ ಇಲ್ಲ ಒಂದು ಪ್ರತ್ಯೇಕವಾದಂತ ಒಂದು ಟೂರಿಸಂ ಪಾಲಿಸಿ ಈ ಕರಾವಳಿ ಪ್ರದೇಶಕ್ಕೆ ಒಂದು ಪ್ರತ್ಯೇಕವಾದಂತ ಒಂದು ನೀತಿಯನ್ನು ರೂಪಿಸಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಯಾವ ಮಂಗಳೂರಿನಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳು ಪೋರ್ಟ್ ಇದ್ದರೂ ಕೂಡ ಒಂದು ಸಣ್ಣ 5 ಸ್ಟಾರ್ ಹೋಟೆಲ್ ಇಲ್ಲ ಕಾರಣ ನನಗೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ನಾನು ಇವತ್ತು ನಮ್ಮಲ್ಲಿ ಅನೇಕ ಅಶಾಂತಿಗಳು ಇರೋದ್ರಿಂದ ಮನಸ್ಸುಗಳಲ್ಲಿ ಶಾಂತಿಯನ್ನ ನೆಮ್ಮದಿಯನ್ನ ತರಬೇಕು ಆ ದೃಷ್ಟಿಯಿಂದ ಯುವಕರಿಗೆಲ್ಲ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಆ ದೃಷ್ಟಿಯಿಂದ ಹೊಸ ನೀತಿಯನ್ನು ತರಲಿಕ್ಕೆ ಈಗಾಗಲೇ ನಮ್ಮ ಸರ್ಕಾರ ಬದ್ಧವಾಗಿದೆ ಇವತ್ತು ನಮ್ಮ ಅಶೋಕ್ ರೈಯವರು ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ ಈಗ ನಾನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ ಎಲೆಕ್ಷನ್ ಅನೌನ್ಸ್ಮೆಂಟ್ ಕೂಡ ಇದೆ ಈಗ ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಇಡೀ ಸರ್ಕಾರ ಅವರ ಭಾವನೆ ಅರ್ಥಕೊಂಡಿದೆ ನಾವು ಅವರು ಏನು ಹೇಳಿದ್ದಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೇವೆ ಮುಂದಕ್ಕೆ ನಾನು ಯಾವ ರೀತಿ ಅದನ್ನು ಹಂತಂತವಾಗಿ ಸಹಾಯವನ್ನು ಮಾಡಬೇಕು ಆ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ವಿಶ್ವಾಸ ನಿಮಗಿರಲಿ ಸೋ ಅದರಿಂದ ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಆಯಿತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರಿ ಇವತ್ತು ತಮ್ಮ ಬದುಕು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮದೇ ಆದಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನೀವೆಲ್ಲ ಬಹಳ ಬುದ್ಧಿವಂತಿದ್ದೀರಿ ಪ್ರಜ್ಞಾವಂತಿದ್ದೀರಿ ಇವತ್ತು ನಿಮ್ಮ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು ಅನ್ನೋದೇ ನಮ್ಮ ಸರ್ಕಾರ ಬದ್ಧವಾಗಿದೆ ಎರಡೇ ಸೀಟ್ ನಮ್ಗೆ ಸಿಕ್ಕಿರ್ಬೋದು ಆದರೆ ರಾಜ್ಯದಲ್ಲಿ 136 ಸೀಟ್ ಇದೆ ಒಂದು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ಕೊಟ್ಟಂಥ ಶಕ್ತಿ ನಾವು ಮಾಡೋಂಥ ಆಲೋಚನೆ ನನಗೆ ಆತ್ಮವಿಶ್ವಾಸ ಇದೆ ಒಂದು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಮುಂದಕ್ಕೆ ಮೂರು ವರ್ಷ ಆದಮೇಲೆ ಮತ್ತೆ ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಲಿಂಗೇಶ್ವರನ ಆಶೀರ್ವಾದದಿಂದ ಎಲ್ಲ ಧರ್ಮಗುರುಗಳ ಆಶೀರ್ವಾದದಿಂದ ಮತ್ತೆ 5 ವರ್ಷ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಶಕ್ತಿ ಭಗವಂತ ಕೊಡ್ತಾನೆ ಅನ್ನೋದು ನಮಗೆ ಸಂಪೂರ್ಣವಾದಂಥ ನಂಬಿಕೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತೇವೆ ಇವತ್ತು ನಮ್ಮ ಅಶೋಕ್ರವರು ಮತ್ತು ಅವರ ಕುಟುಂಬ ಅವರ ಧರ್ಮಪತ್ನಿ ಅವರೆಲ್ಲ ಕುಟುಂಬದವರೆಲ್ಲ ಕೂಡ ಇಂಥ ದಾನ ಧರ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮಗೂ ಕೂಡ ನಾನು ಹೇಳೋದಿಷ್ಟೇ ಯಾರು ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವ ಜಾತ್ಯಾತೀತೆಯಲ್ಲಿ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು ಧರ್ಮದಲ್ಲಿ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕು ದಾನ ಧರ್ಮ ಮಾಡಬೇಕು ಅಂತೇಳಿ ಏನು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ನಾನು ಪ್ರಾರಂಭದಲ್ಲಿ ಹೇಳಿದಲ್ಲ ದೇವರು ವರನೂ ಕೊಡೋದಿಲ್ಲ ಶಾಪ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಹೇಳಿದ್ನಲ್ಲ ಹಂಗೆ ಒಂದು ಅವಕಾಶವನ್ನು ಸೃಷ್ಟಿ ಮಾಡಿಕೊಂಡು ಈ ಜನಸೇವೆಯನ್ನು ಏನು ಅಶೋಕ್ ರೈ ಮತ್ತು ಅವರ ಕುಟುಂಬ ಮಾಡ್ತಾ ಇದೆ ಅವರ ಜೊತೆಯಲ್ಲಿ ನಮ್ಮ ಸರ್ಕಾರ ನಮ್ಮ ಪಕ್ಷ ಸಂಪೂರ್ಣವಾಗಿದೆ ನೀವು ಕೂಡ ಪಕ್ಷಾತೀತವಾಗಿ ಅವ್ರ ಜೊತೆ ಇರಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ನಿಮಗೆ ಶುಭವನ್ನು ಹಾರೈಸಿ ಮುಂದೊಂದಿನದಲ್ಲಿ ಇನ್ನು ಹೆಚ್ಚಿಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಪ್ರಾರ್ಥಿಸಿ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾರೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಕೂಡ ಅವ್ರ ಕೈಯಲ್ಲಿ ಬಲವನ್ನು ಪಡಿಸ್ತಾರೆ ಸಾರ್ವಜನಿಕರು ಕೂಡ ತಾವೆಲ್ಲ ಕೈಯನ್ನು ಬಲಪಡಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇನ್ನು ಇನ್ನೇನು ಹೆಚ್ಚಿಗೆ ನಾನು ಮಾತಿನಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಹೃದಯದಲ್ಲಿ ಗೆಲ್ಲಕ್ಕೆ ಪ್ರಯತ್ನ ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ಕೃತಜ್ಞತೆಗಳು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದು ಪುತ್ತೂರಿಗರ ಪ್ರೀತಿ ಪುತ್ತೂರಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಗೌರವಪೂರ್ವಕವಾಗಿ ಗೌರವಿಸಬೇಕು ಅನ್ನುವಂಥದ್ದು ನಮ್ಮ ಕೋರಿಕೆ ಸದೆಬಿಟ್ಟು ಸನ್ಮಾನ್ಯ ಉಪಮುಖ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಮರ್ಥ ಅಧ್ಯಕ್ಷರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇವರಿಗೆ ರಾಜಕೀಯ ಹಾಗೂ ಸಮಾಜಮುಖಿ ಕ್ಷೇತ್ರದಲ್ಲಿ ಸಾಧಿಸಿದ ಅಮೂಲ್ಯ ಸೇವೆಗಳಿಗಾಗಿ ಅರ್ಪಿಸುವ ಸನ್ಮಾನ ಪತ್ರ ಸನ್ಮಾನ್ಯರೇ ನಿಮ್ಮ ಜನ್ಮಭೂಮಿ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಹಳಹಳ್ಳಿಯಲ್ಲಿ ಜನ್ಮ ತಳೆದು ಜನಾನುರಾಗಿರುತ್ತೀರಿ 8 ಬಾರಿ
ಕನಕಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿಗೆ ನೀಡಿದ ಸೇವೆ ಶ್ಲಾಘನೀಯ ವಿದ್ಯಾರ್ಥಿ ದಶೆಯಲ್ಲಿ ಪ್ರತಿಷ್ಠಿತ ಎನ್ಎಸ್‌ಯುಐ ಅಧ್ಯಕ್ಷರಾಗಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಹೀಗೆ ಹಂತ ಹಂತವಾಗಿ ಪ್ರಗತಿಪರ ಚಟುವಟಿಕೆಗಳಿಂದ ಪ್ರಾರಂಭಿಸಿ ಜನಾಶೀರ್ವಾದದಿಂದ ಶಾಸಕರಾಗಿ ರಾಜ್ಯ ಸರ್ಕಾರದ ಮಾಜಿ ಮಂತ್ರಿಗಳಾಗಿ ನೀವು ನೀಡಿದ ಪ್ರಗತಿಪರ ಸೇವೆಗಳನ್ನು ನಮ್ಮ ರಾಜ್ಯದ ಜನತೆ ಎಂದಿಗೂ ಮರೆಯಲು ಸಾಧ್ಯ ನಿಮ್ಮ ಪರಿಸರ ಪ್ರೇಮ ವನ್ಯಜೀವಿ ಸಂರಕ್ಷಣೆ ಶೈಕ್ಷಣಿಕ ಚಿಂತನೆ ಡಿಕೆಎಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯುವಕ ಯುವತಿಯರಿಗೆ ವಿದ್ಯಾಭ್ಯಾಸ ಹಾಗೂ ಉದ್ಯೋಗ ಕೌಶಲ್ಯ ತರಬೇತಿ ನ್ಯಾಷನಲ್ ಹಿಲ್ ವ್ಯೂ ಪಬ್ಲಿಕ್ ಸ್ಕೂಲ್ ಗ್ಲೋಬಲ್ ಅಕಾಡೆಮಿ